ಬಸವ ಟಿ ವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ಅಕ್ಕಮ್ಮನ ವಚನಗಳನ್ನು ನಾನು ಮತ್ತೆ ಮುಂದುವರಿಸ್ದ ಅಕ್ಕಮ್ಮನ ಒಂದು ವಚನ ಹೀಗಿದೆ ಭವಿಪಾಕವ ಮುಟ್ಟದೆ ಸಮಸ್ತ ಮತದಿಂದ ಅಯೋಗ್ಯವಾದ ಪದಾರ್ಥವನ್ನುಳಿದು ಯೋಗ್ಯವಾದ ಪದಾರ್ಥವ ಕೊಂಡು ಪಾದೋದಕದಲ್ಲಿ ಪವಿತ್ರತೆಯಿಂದ ಸ್ವಪಾಕವ ಮಾಡಿ ಪರಶಿವಲಿಂಗವೆಂದರಿದು ಸುಖಿಸಿ ನಿಜೈಕ್ಯರಾದರು ಇದನ್ನರಿಯದ ಆಡಂಬರದ ವೇಷವ ಧರಿಸಿ ಉದಕ ಹೊಯ್ದು ಸ್ವಯ ಚರ ಪರ ಷಟ್ ಸ್ಥಲವ ಬೊಗಳುವ ಕುನ್ನಿಗಳ ಕಂಡು ನಾಚಿತ್ತು ಕಾಣ ಎನ್ನ ಮನವು ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವೇ ಆಡಂಬರದ ಭಕ್ತರನ್ನು ಕಂಡು ನನ್ನ ಮನಸ್ಸು ನಾಚಿತ್ತು ಆಡಂಬರ ಇಲ್ಲದೆ ಆಂತರಿಕ ಶುದ್ಧತೆಯಿಂದ ಯೋಗ್ಯವಾದ ವಿಚಾರಗಳಿಂದ ಯೋಗ್ಯವಾದ ಮಾರ್ಗದಲ್ಲಿ ನಡೆದು ಶಿವನನ್ನ ಅರಿತು ಆತನೊಡನೆ ನಿಜೈಕ್ಯರಾದವರು ಉಂಟು ಅವರ ಮುಂದೆ ಮತ್ತೆ ಆಡಂಬರದ ವ್ಯಕ್ತಿಗಳು ಅವರನ್ನು ನೋಡಿದಾಗ ನನ್ನ ಮನಸ್ಸು ನಾಚಿತು ಅನ್ನೋದನ್ನು ಅಕ್ಕಮ್ಮ ಈ ವಚನದಲ್ಲಿ ವಿವರಿಸ್ತಾರೆ ಈ ವಚನದಲ್ಲಿ ಭವಿಪಾಕವ ಮುಟ್ಟದೆ ಬೇರೆಯವರ ಆಹಾರವನ್ನು ಮುಟ್ಟದೆ ಬೇರೆಯವರ ವಸ್ತುವನ್ನು ಸ್ವೀಕರಿಸಿದೆ ಬೇರೆಯವರಿಂದ ಕಿತ್ತುಕೊಳ್ಳದೆ ನೋಡಿ ಯಾವಾಗ ನಾವು ಬೇರೆಯವರ ವಸ್ತುವಿಗೆ ಬೇರೆಯವರ ಪಾಕಕ್ಕೆ ಬೇರೆಯವರ ಆಹಾರಕ್ಕೆ ಬೇರೆಯವರ ಪಾಲಿಗೆ ನಾವು ಕೈ ಹಾಕ್ತೀವಿ ಅಂತ ಹೇಳಿದರೆ ನಮ್ಮಲ್ಲಿ ದುರಾಸೆ ಅನ್ನೋದು ಇದ್ದಾಗ ನನ್ನ ಪಾಲಿಂದಲ್ಲದೆ ಬೇರೆಯವ್ರದ್ದು ನನಗೆ ಬೇಕು ಅನ್ನುವ ದುರಾಸೆ ಇದ್ದಾಗ ನಾವು ಅವ್ರ ಅವರ ಪಾಲಿಗೆ ನಾವು ಕೈ ಹಾಕುವಂಥ ಕೆಲಸವನ್ನು ಮಾಡ್ತೇವೆ ಅಂದರೆ ದುರಾಸೆ ಅನ್ನೋದಿದೆಯಲ್ಲ ಈ ದುರಾಸೆ ಮತ್ತು ನಮ್ಮಲ್ಲಿರುವಂಥ ಸ್ವಾರ್ಥ ನನಗೇ ಬೇಕು ಇನ್ನು ಸ್ವಾರ್ಥದ ಮುಂದುವರೆದ ಭಾಗವೇ ದುರಾಸೆ ನನಗೆ ಬೇಕು ಎಲ್ಲ ನನಗೆ ಏನಿದೆಯಲ್ಲ ಈ ಸ್ವಾರ್ಥ ಮತ್ತು ದುರಾಸೆಗಳು ಒಂಥರ ಅಣ್ಣ ತಮ್ಮಂದಿರಿದ ಹಾಗೆ ಈ ಎರಡು ಈ ಎರಡನ್ನ ಉಂಟು ಮಾಡಿರೋ ಅಜ್ಞಾನ ಜ್ಞಾನಿ ಆದವನು ಈ ಸ್ವಾರ್ಥ ಮತ್ತು ದುರಾಸೆಗಳಿಂದಾಗುವ ಅಪಾಯಗಳನ್ನು ಅರ್ಥಿರ್ತಾನೆ ಜೊತೆಗೆ ಸ್ವಾರ್ಥ ಮತ್ತು ದುರಾಸೆಯನ್ನು ಕಳ್ಕೊಂಡೋ ಜ್ಞಾನಿಯಾಗಿರ್ತಾನೆ ಹಾಗಾಗಿ ಯಾರಲ್ಲೇ ಈ ಸ್ವಾರ್ಥ ಮತ್ತು ದರ ದುರಾಸೆಗಳು ತುಂಬಿಕೊಂಡಿರುತ್ತೋ ಅವನು ಸಹಜವಾಗಿ ಅಜ್ಞಾನಿಯಾಗಿರ್ತಾನೆ ಈ ಅಜ್ಞಾನ ಸ್ವಾರ್ಥ ಈ ದುರಾಸೆ ಈ ಮೂರು ಏನಿದೆ ಇದು ಮನುಷ್ಯನ ದುಃಖದ ಮೂಲ ಇವೆ ಮನುಷ್ಯನಿಗೆ ದುಃಖಕ್ಕೆ ಕಾರಣ ಅಂತ ಹೇಳಿ ಒಂದು ಮಾತನ್ನು ನಾನು ಹೇಳ್ತಾ ಇಲ್ಲಿ ಆ ದುರಾಸೆಯಿಂದ ಬೇರೆಯವರ ಪಾಲಿಗೆ ಕೈ ಹಾಕದೆ ಅಯೋಗ್ಯವಾದದ್ದನ್ನು ಬಿಟ್ಟು ಯೋಗ್ಯವಾದದ್ದನ್ನು ಒಪ್ಪಿಕೊಂಡು ಅಂತ ಹೇಳಿದಾಗ ಬಾಹ್ಯ ವಿಚಾರಗಳಲ್ಲಿ ಮತ್ತು ಆಂತರಿಕ ವಿಷಯಗಳಲ್ಲಿ ಎರಡರಲ್ಲೂ ಬಾಹ್ಯ ಲೌಕಿಕ ವಸ್ತುಗಳಲ್ಲಿ ಮತ್ತು ಆಂತರಿಕ ವಿಚಾರಗಳಲ್ಲಿ ಎರಡರಲ್ಲೂ ಅಯೋಗ್ಯವಾದಂಥ ವಿಚಾರಗಳನ್ನು ವಿಷಯಗಳನ್ನು ವಸ್ತುಗಳನ್ನು ಬಿಟ್ಟು ಉದಾಹರಣೆಗೆ ನನ್ನ ಮನಸ್ಸಿಗೆ ಆಂತರಿಕವಾಗಿ ಯಾವುದು ಅಯೋಗ್ಯವಾದ ವಿಚಾರ ಅಂತ ಹೇಳಿದರೆ ಬೇರೆಯವರನ್ನು ಕಂಡು ಅಸೂಯೆ ಪಡುವಂಥದ್ದು ಕೋಪ ಅತಿಯಾದ ಅದು ಕೋಪಗೊಳ್ಳುವಂಥದ್ದು ಅತಿಯಾದ ಆಸೆಯನ್ನು ಹೊಂದುವಂಥದ್ದು ಮೋಹವನ್ನು ಸ ಇದೆಲ್ಲ ಏನು ಈ ಮೋಹ ಲೋಭ ಈ ಎಲ್ಲ ಅರಿಷಡ್ ವರ್ಗಗಳು ಏನಿದಾವಲ್ಲ ಇವೆಲ್ಲ ನಮ್ಮ ಆಂತರಿಕವಾಗಿ ನಮಗೆ ಅಯೋಗ್ಯವಾದ ವಿಚಾರಗಳು ಇವುಗಳನ್ನು ಬಿಟ್ಟು ಇವುಗಳನ್ನು ದೂರ ಮಾಡಿ ಯೋಗ್ಯವಾದ ಸಾತ್ವಿಕ ಗುಣಗಳನ್ನು ನಾವು ಆಂತರಿಕವಾಗಿ ಗಳಿಸ್ಕೊಳ್ಬೇಕು ಹಾಗೆ ಯೋಗ್ಯವಾದ ವಸ್ತುಗಳನ್ನು ಎಲ್ಲರೂ ಯೋಗ್ಯ ಅಂತ ಒಪ್ಪಿದ್ದನ್ನು ಎಲ್ಲರೂ ಯೋಗ್ಯ ಅಂತ ಮಾನ್ಯ ಮಾಡಿದ್ದನ್ನು ನಾವು ನಾವು ಸ್ವೀಕರಿಸಬೇಕು ಅದನ್ನು ನಾವು ಒಪ್ಕೊಳ್ಬೇಕು ಹಾಗಾಗಿ ಯೋಗ್ಯವಾದದ್ದನ್ನು ಸ್ವೀಕರಿಸಿ ಅಯೋಗ್ಯವಾದದ್ದನ್ನು ಬಿಟ್ಟು ಆ ವಸ್ತುಗಳನ್ನು ಆ ಪದಾರ್ಥಗಳನ್ನು ಪಾದತೀರ್ಥದಿಂದ ಪಾದೋದಕದಿಂದ ಶುಚಿ ಮಾಡಿ ಆಮೇಲೆ ಸ್ವಪಾಕವನ್ನು ಮಾಡಿ ಅದರಿಂದ ಶಿವನನ್ನು ಅರಿತು ಶುದ್ಧ ಮನಸ್ಸಿನಿಂದ ಶುದ್ಧ ಕಾಯಕದಿಂದ ಶುದ್ಧ ವಸ್ತುಗಳಿಂದ ಶುದ್ಧ ಭಾವದಿಂದ ಶಿವನನ್ನ ಅರಿತು ಆ ಅರಿತ ಆ ಪದಾರ್ಥವನ್ನು ಸ್ವೀಕರಿಸಿ ಶಿವನೊಡನೆ ನಿಜೈಕ್ಯರಾದವರು ಉಂಟು ಇಂತಹವರ ಜೊತೆಯಲ್ಲಿ ಇನ್ನೂ ಒಂದು ಗುಂಪು ಇದೆ ಅವರು ಆಡಂಬರದಿಂದ ಮಾತ್ರ ಅಂದರೆ ಮೇಲ್ನೋಟಕ್ಕೆ ಮಾತ್ರ ಶಿವನನ್ನು ಅರಿಯುವ ಮಾರ್ಗವನ್ನು ಹೇಳ್ತಾ ಮೇಲ್ನೋಟಕ್ಕೆ ಮಾತ್ರ ಭಕ್ತರಂತೆ ವೇಷವನ್ನು ಧರಿಸಿಕೊಂಡು ಆಂತರಿಕವಾಗಿ ಅಯೋಗ್ಯವಾದ ವಿಚಾರಗಳನ್ನೇ ತುಂಬಿಕೊಂಡಿರ್ತಾರಲ್ಲ ಅವರನ್ನು ಕಂಡು ನನ್ನ ಮನಸ್ಸು ನಾಚಿತ್ತು ಅದನ್ನು ಅಕ್ಕಮ್ಮ ಹೆಂಗೆ ಹೇಳ್ತಾರೆ ನೋಡಿ ಇದನ್ನರಿಯದ ಯಾವುದನ್ನು ಈ ಶುದ್ಧ ಯೋಗ್ಯ ವಿಚಾರ ವಸ್ತುಗಳನ್ನು ಸ್ವೀಕರಿಸಿ ಶಿವನನ್ನು ಅರಿತು ಶಿವನೊಡನೆ ನಿಜೈಕ್ಯರಾಗಿ ಸುಖಿಸಿದವರನ್ನು ಅರಿಯದೆ ಅಥವಾ ಈ ಥರದ ಮಾರ್ಗವನ್ನು ಅರಿಯದ ಆಡಂಬರದ ವೇಷವ ಧರಿಸಿ ಉದಕ ಹೊಯ್ದು ಸ್ವರ ಚರ ಪರ ಪರ ಷಟ್ಸ್ಥಲ ಇತ್ಯಾದಿ ಮಾರ್ಗಗಳನ್ನು ಇತ್ಯಾದಿ ವಿಷಯಗಳನ್ನು ಬರೀ ಬಾಯಿ ಮಾತಿನಲ್ಲಿ ಹೇಳ್ಕೊಂಡು ಆಚರಣೆಯಲ್ಲದೆ ಬರೀ ಬಾಯಿ ಮಾತಲ್ಲಿ ಹೇಳ್ಕೊಂಡು ಬದುಕುವವರನ್ನು ಕಂಡಾಗ ನನ್ನ ಮನಸ್ಸು ಅಂಥವರನ್ನು ಏನು ಹೇಳ್ತಾರೆ ಅಕ್ಕಮ್ಮ ನೋಡಿ ಕುನ್ನಿಗಳ ಕಂಡು ನಾಚಿತ್ತು ಎನ್ನ ಮನ ಅಂತಹವರನ್ನು ಕಂಡ್ರೆ ಅವ್ರನ್ನ ಕುನ್ನಿಗಳು ಅನ್ನುವಂಥ ಇಲ್ಲಿ ಬಳಸ್ತಾರೆ ಕಂಡು ನನ್ನ ಮನಸ್ಸು ನಾಚಿತ್ತು ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಅಂತ ಹೇಳಿ ಅಕ್ಕಮ್ಮ ಈ ವಚನದಲ್ಲಿ ಆಡಂಬರದ ಭಕ್ತರನ್ನು ಕುರಿತು ಹೇಳ್ತಾರೆ ಮತ್ತು ಮುಂದುವರೆದು ಮತ್ತು ಅದೇ ಒಂದು ತೋರಿಕೆಯ ಭಕ್ತರನ್ನು ಕುರಿತು ಹೇಳ್ತಾರೆ ನೋಡಿ ಅಂದರೆ ತೋರಿಕೆಯ ವ್ರಥವನ್ನು ಮಾಡುವಂಥವ್ರು ತೋರಿಕೆಯ ಆಚಾರ ತೋರಿಕೆಯ ನಿಯಮಗಳನ್ನು ಮಾಡುವಂಥವ್ರನ್ನು ಕುರಿತು ಅಕ್ಕಮ್ಮನ ಎಲ್ಲ ವಚನಗಳಲ್ಲೂ ಅಕ್ಕಮ್ಮನ ವಚನದ ಸಾರವೇ ಅದು ಆಚಾರ ವ್ರತ ನಿಯಮ ನಿಷ್ಠೆ ಕಾಯಕ ಇವುಗಳೇ ಆಕೆಯ ವಚನಗಳ ಸಾರ ಹಾಗಾಗಿ ಇಲ್ಲಿ ಕೂಡ ಅಕ್ಕಮ್ಮ ಒಂದು ಸುಂದರವಾದ ಒಂದು ಚಿಕ್ಕ ಒಂದು ವಚನವನ್ನು ಏನು ಹೇಳ್ತಾರೆ ನೋಡಿ ಭವಿಯಲಾದ ಪಾಕವ ತಂದು ಮನೆಯಲ್ಲಿರಿಸಿಕೊಂಡು ಭುಂಜಿಸುತ್ತ ಅವರ ಮನೆಯ ಒಲ್ಲೆನೆಂಬುದು ವ್ರತಕ್ಕೆ ಹಾನಿ ಪಂಚಾಚಾರಕ್ಕೆ ದೂರ ಪಂಚಾಚಾರ ಶುದ್ಧತೆಗೆ ಹೊರಗು ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗವು ಅವರ ಬಲ್ಲನಾಗಿ ಒಲ್ಲನು ಯಾರನ್ನು ಆತ ಸ್ವೀಕರಿಸೋದಿಲ್ಲ ಅಂತ ಹೇಳಿದ್ರೆ ಮೇಲ್ನೋಟದ ಆಡಂಬರದ ವ್ರತವನ್ನು ಮಾಡ್ತಾ ಆಂತರಿಕವಾಗಿ ಸಮಾನತೆಯನ್ನು ಕಳ್ಕೊಳ್ಳುವಂಥದ್ದು ಒಂದು ಮಾತು ನನಗೆ ಈ ಸಂದರ್ಭದಲ್ಲಿ ನೆನಪಾಗೋದೇನಪ್ಪ ಅಂತ ಹೇಳಿದರೆ ಶುದ್ಧ ಆಧ್ಯಾತ್ಮ ಯಾವುದು ಅಂತ ಹೇಳಿದಾಗ ಶುದ್ಧ ಆಧ್ಯಾತ್ಮ ಯಾವುದು ಅಂದರೆ ಸರ್ವರಲ್ಲೂ ಸಮಾನತೆಯನ್ನು ಬಯಸೋದೇ ಒಂದು ಬಗೆಯ ಶುದ್ಧ ಆಧ್ಯಾತ್ಮ ಎಲ್ಲರಲ್ಲೂ ಎಲ್ಲವನ್ನೂ ಸಮಾನವಾಗಿ ಕಾಣೋದಿದೆಯಲ್ಲ ಅದು ಶುದ್ಧ ಆಧ್ಯಾತ್ಮ ಅಂತ ಹೇಳಿ ಒಂದು ಮಾತು ಇಲ್ಲಿ ನನಗೆ ನೆನಪಾಗುವಂಥದ್ದು ಹಾಗಾಗಿ ಎಲ್ಲರನ್ನೂ ಸಮಾನವಾಗಿ ಎಲ್ಲರನ್ನೂ ಸಮಾನತೆಯಿಂದ ಸಮತೆಯಿಂದ ಕಾಣುವಂಥ ಮನದೃಷ್ಟಿ ಇರುವವನು ಆ ಥರದ ಒಂದು ಭಾವನೆ ಇರುವವನು ಯಾರ ಮನೆಗೆ ನಾನು ಹೋಗಲ್ಲ ಈತ ಕೆಳಜಾತಿಯವನು ಈತ ಬಡವ ಈ ಥರದ ಭಾವನೆಗಳನ್ನು ಕಳ್ಕೊಳ್ತಾನೆ ಯಾವುದೇ ಥರದ ಭೇದವನ್ನು ಆತ ಮಾಡೋದಿಲ್ಲ ಅಧ್ಯಾತ್ಮವನ್ನು ಅರಿತವನು ಅರಿಯಬೇಕು ಅಂತ ಬಯಸಿದವನು ಮತ್ತು ಆ ನಿಟ್ಟಿನಲ್ಲಿ ಸಾಗುವವರು ಇವರೇನು ಮಾಡ್ತಾರೆ ಈ ಅಸಮಾನತೆಯನ್ನು ಮೀರ್ತಾರೆ ಬಡತನದ ಅಸಮಾನತೆ ಜಾತಿಯ ಅಸಮಾನತೆ ಲಿಂಗದ ಅಸಮಾನತೆ ಈ ಎಲ್ಲ ಥರದ ಅಸಮಾನತೆಯನ್ನು ಮೀರುವ ಪ್ರಯತ್ನವನ್ನು ಮಾಡ್ತಾರೆ ನೋಡಿ ವಚನಕಾರರ ಹೆಗ್ಗಳಿಕೆ ಇದು ವಚನಕಾರರು ಎಲ್ಲ ಬಗೆಯ ಅಸಮಾನತೆಯನ್ನು ಮೀರಿ ಶುದ್ಧ ಆಧ್ಯಾತ್ಮವನ್ನು ಬೋಧಿಸೋ ಪ್ರಯತ್ನ ಪಟ್ಟರು ಶುದ್ಧತೆಯನ್ನು ಅವರು ಸಾರಿದರು ಹಾಗಾಗಿ ಆ ಅಸಮಾನತೆಯನ್ನು ಮೀರುವ ಸ್ಥಿತಿಯಲ್ಲಿ ಆ ಮಾರ್ಗದಲ್ಲಿ ನಾವು ಸಾಗಬೇಕಾಗಿರೋ ಹೊತ್ತಲ್ಲಿ ರಥದ ಹೆಸರಲ್ಲಿ ನಾನು ವ್ರಥ ಮಾಡ್ತಾ ಇದ್ದೀನಿ ನಿನ್ನನ್ನು ಮುಟ್ಟಿಸ್ಕೊಳ್ಳಲ್ಲ ನಾನು ಮಡಿಯಲ್ಲಿದ್ದೀನಿ ನಾನು ರಥ ಮಾಡ್ತಾ ಇದ್ದೀನಿ ನಿಮ್ಮ ಮನೆಗೆ ನಾನು ಬರಲ್ಲ ನೀನು ಕೆಳ ಜಾತಿಯವನು ಜಾತಿ ಯಾವುದು ಜಾತಿ ಹೀನನ ಮನೆಯ ಜಾ ಜ್ಯೋತಿ ತಾ ಅಂತ ಹೇಳಿ ಜಾತಿ ಅನ್ನೋದು ಯಾವುದೂ ಇಲ್ಲ ಅನ್ನೋದನ್ನು ವಚನಕಾರರು ಹೇಳಿದಂತೆ ಮತ್ತೆ ಇಲ್ಲಿ ಆ ಜಾತಿಯ ಹೆಸರಿನಲ್ಲಿ ನಾನು ಅವ್ರ ಮನೆಗೆ ಬರೋದಿಲ್ಲ ಅಂಥವ್ರನ್ನ ಪರಮಾತ್ಮ ಮೆಚ್ಚಿಕೊಳ್ಳೋದಿಲ್ಲ ಒಪ್ಕೊಳ್ಳೋದಿಲ್ಲ ಅನ್ನೋದನ್ನು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಪವಿಯಲ್ಲಾದವ ಪಾಕವ ತಂದು ಮನೆಯಲ್ಲಿರಿಸಿಕೊಂಡು ಭುಂಜಿಸುತ್ತಾ ಬೇರೆಯವರ ಇದನ್ನು ತಂದು ಊಟ ಮಾಡುತ್ತಾ ಅವರ ಒಳ್ಳೆ ಒಲ್ಲೆನೆಂಬುದು ವ್ರತಕ್ಕೆ ಹಾನಿ ಪಂಚಾಚಾರಕ್ಕೆ ದೂರ ಅವ್ರ ಮನೆಗೆ ನಾ ಹೋಗಲ್ಲ ಆದರೆ ಅವರು ಬೆಳೆದ ವಸ್ತುಗಳು ಬೇಕು ಅವರು ಕೊಟ್ಟ ಪದಾರ್ಥಗಳು ಬೇಕು ಆದರೆ ಅವರ ಮನೆಗೆ ನಾನು ಹೋಗಲ್ಲ ಅನ್ನುವಂಥ ಈ ಥರದ ಭಾವನೆ ಇದೆಯಲ್ಲ ಇದು ವ್ರತಕ್ಕೆ ಹಾನಿ ವ್ರತ ಅಂದರೆ ನಾನು ಮಾಡುವ ಮೇಲ್ನೋಟದ ವ್ರತ ಅಲ್ಲ ವ್ರಥ ಅಂದರೆ ನಾನು ಅಕ್ಕಮ್ಮ ಆರಂಭದಿಂದ ಎಲ್ಲ ವಚನಗಳಲ್ಲೂ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದಿದ್ದಾರೆ ವ್ರಥ ಅಂದರೆ ಪರಧನ ಪರಸತಿಯರನ್ನು ಕನಸಲ್ಲೂ ಕೂಡ ಒಪ್ಪಿಕೊಳ್ಳದೆ ಇರೋದೇ ರಥ ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೀವಿ ಹಾಗಾಗಿ ವ್ರಥ ಅನ್ನೋದು ಅಕ್ಕಮ್ಮನ ವಿಚಾರದಲ್ಲಿ ಆಂತರ್ಯಕ್ಕೆ ಸಂಬಂಧಪಟ್ಟ ವಿಚಾರವೇ ಹೊರತು ಬಾಹ್ಯ ವ್ರತ ಅಲ್ಲ ಹಾಗಾಗಿ ಅಂಥ ವ್ಯಕ್ತಿತ್ವವನ್ನು ಅವರು ಕೊಟ್ಟ ವಸ್ತುಗಳು ಬೇಕು ಅವರಿಂದಾಗುವ ಅನುಕೂಲಗಳು ಬೇಕು ಅವರಿಂದ ಬೆಳೆಯುವಂಥ ಬೆಳೆ ಬೇಕು ಅವರಿಂದಾಗುವಂಥ ಸಮಸ್ತ ಅನುಕೂಲವನ್ನು ತಾನು ಪಡ್ಕೊಳ್ಳೋಕೆ ಸಿದ್ಧ ಆದರೆ ಅವರು ಮಾತ್ರ ಬೇಡ ಅವ್ರ ಮನೆಗೆ ನಾನು ಹೋಗಲ್ಲ ಅನ್ನುವಂಥ ಈ ಥರದ ಭಾವನೆಗಳು ಏನಿದಾವಲ್ಲ ಈ ಭಾವನೆಗಳನ್ನು ಹೊಂದಿರುವಂಥ ಗುಣ ಏನಿದೆಯಲ್ಲ ಅದು ವ್ರತಕ್ಕೆ ಹಾನಿ ಪಂಚಾಚಾರಕ್ಕೆ ದೂರ ಲಿಂಗಾಚಾರ ಶಿವಾಚಾರ ಸದಾಚಾರ ಈ ಪಂಚಾಚಾರಗಳಿದವಲ್ಲ ಇದಕ್ಕೆ ದೂರ ಮತ್ತು ಪಂಚಾಚಾರಕ್ಕೆ ಹೊರಗು ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವು ಅವರನ್ನು ಬಲ್ಲವನಾಗಿ ಒಲ್ಲ ಅವರ ಬಗ್ಗೆ ಶಿವ ಅರ್ಥ ಮಾಡಿಕೊಂಡಿದ್ದಾನೆ ಅವರ ಆಡಂಬರದ ಭಕ್ತಿ ಶಿವನಿಗೆ ಅರ್ಥವಾಗಿದೆ ಅವರನ್ನು ಅರ್ಥ ಆಗತ್ತೆ ಆತ ಒಪ್ಕೊಳ್ಳೋದಿಲ್ಲ ಪರಮಾತ್ಮ ಒಪ್ಕೊಳ್ಳೋದಿಲ್ಲ ಅನ್ನೋದನ್ನು ಅಕ್ಕಮ್ಮ ಈ ವಚನದಲ್ಲಿ ಹೇಳ್ತಾರೆ ಮತ್ತೆ ಮುಂದುವರೆದು ಅಕ್ಕಮ್ಮ ಮತ್ತು ಆಡಂಬರದ ವಚನಗಳನ್ನೇ ನಾನಿಲ್ಲಿ ಹೇಳುವಾಗ ನೋಡಿ ಮಾಡಿ ನೀಡುವ ಮಾಡಿ ನೀಡುವ ಭಕ್ತನನ್ನು ಅರಸಿಕೊಂಡು ಹೋಗಿ ಗಡ್ಡ ಮಂಡೆ ಬೋಳಿನ ಕುರುಹ ತೋರಿ ಬಲ್ಲವರಂತೆ ಆಧ್ಯಾತ್ಮವ ನುಡಿದು ಉಪಾದೆಯಿಂದ ಒಡಲ ಹೊರೆವಾದ ವಿರಕ್ತನೇ ಅಲ್ಲ ವಿರಕ್ತನ ಪರಿ ಎಂತೆಂದೆಡೆ ಆಚಾರ ಸಹಿತವಾಗಿ ಭಕ್ತಿ ಭಿಕ್ಷವ ತೆಗೆದುಕೊಂಡು ಉಪಾದಿರಹಿತವಾಗಿಪ್ಪ ವಿರಕ್ತನ ತೋರಿ ಬದುಕಿಸಯ್ಯ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗವೇ ವಿರಕ್ತರ ಹೆಸರಲ್ಲಿ ವಿರಕ್ತರ ವೇಷವನ್ನು ಧರಿಸಿಕೊಂಡು ವಿರಕ್ತರಂತೆ ನಟಿಸುವವರನ್ನು ನೋಡಿ ಸಾಕಾಗಿದೆ ಅವರು ವಿರಕ್ತರಲ್ಲ ನಿಜವಾದ ವಿರಕ್ತರನ್ನು ತೋರಿಸು ಅಂತ ಹೇಳಿ ಅಕ್ಕಮ್ಮ ಈ ವಚನದಲ್ಲಿ ಕೇಳ್ತಾ ಇದ್ದಾರೆ ವಿರಕ್ತಿ ಅಂದರೆ ಏನು ಯಾವುದು ಯಾರು ವಿರಕ್ತರು ಅನ್ನೋದನ್ನು ಇಡೀ ಒಂದು ಸಂಚಿಕೆಯಲ್ಲಿ ಒಂದು ಕಂತಲ್ಲಿ ನಾನು ಪೂರ್ಣವಾಗಿ ವಿವರಿಸಿದ್ದೆ ಇಲ್ಲಿ ನಾನು ಮತ್ತೆ ಅದನ್ನು ವಿರಕ್ತಿ ಅಂದರೆ ಏನು ಅಂತ ಹೇಳಿದೆ ನೇರವಾಗಿ ವಿರಕ್ತಿಯ ಒಂದು ವೇಷವನ್ನು ಧರಿಸ್ಕೊಂಡಿರೋರನ್ನು ಅಕ್ಕಮ್ಮ ಇಲ್ಲಿ ಹೇಗೆ ವಿಡಂಬಿಸ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಗಡ್ಡ ಮಂಡೆ ಬೋಳಿನ ಮಂಡೆ ಬೋಳಿನ ಕುರುಹ ತೋರಿ ಗಡ್ಡ ಮತ್ತು ತಲೆಯ ಕುರು ಬೋಳನ್ನು ಬೋಳಿಸ್ಕೊಂಡು ಬಲ್ಲವರಂತೆ ತಾನೆಲ್ಲ ತಿಳ್ಕೊಂಡಿರುವನಂತೆ ಆಧ್ಯಾತ್ಮವ ನುಡಿದು ನನಗೆಲ್ಲ ಗೊತ್ತು ಅಂತ ಹೇಳಿ ಬಾಯಲ್ಲಿ ಆಧ್ಯಾತ್ಮವನ್ನು ನುಡಿಯುತ್ತಾ ತೋರಿಕೆಯಿಂದ ಬದುಕ್ತಾ ಒಡಲ ಹೊರೆವಾತ ವಿರಕ್ತನೆ ತೋರಿಕೆಯ ನಟನೆಯನ್ನು ಮಾಡ್ತಾ ನಡೆಯುವವನು ವಿರಕ್ತನೇ ಅಲ್ಲ ಖಂಡಿತ ಅಲ್ಲ ವಿರಕ್ತನ ಪರಿ ಎಂತೆಂದಡೆ ವಿರಕ್ತನ ಪರಿ ಅಂದರೆ ರೀತಿ ವಿರಕ್ತ ನಿಜವಾದ ವಿರಕ್ತ ಹೇಗಿರ್ತಾನೆ ಅಂತ ಹೇಳಿದರೆ ಆಚಾರ ಸಹಿತವಾಗಿ ಆಚಾರ ಸಹಿತವಾಗಿ ಭಕ್ತಿ ಭಿಕ್ಷವ ತೆಗೆದುಕೊಂಡು ಭಕ್ತಿ ಎನ್ನುವ ಭಿಕ್ಷೆಯನ್ನು ಪಡ್ಕೊಂಡು ಆಚಾರವಂತನಾಗಿರ್ತಾನೆ ಭಕ್ತನಾಗಿರ್ತಾನೆ ಉಪಾದಿ ರಹಿತನಾಗಿಪ್ಪ ಉಪಾಧಿ ಅಂದರೆ ತೊಂದರೆ ಯಾರಿಗೂ ತೊಂದರೆ ಕೊಡದೇ ಇರೋನಾಗಿರ್ತಾನೆ ವಿರಕ್ತನ ತೋರಿ ಬದುಕಿಸಯ್ಯ ಇಂತಹ ವಿರಕ್ತನ ಉಪಾದಿರಹಿತನಾಗಿರುವಂತಹ ತೋರಿಕೆ ಇಲ್ಲದಂತಹ ಉಪಾಧಿ ಅಂದರೆ ತೋರಿಕೆ ಮತ್ತು ತೊಂದರೆ ಎರಡು ತೋರಿಕೆ ಇಲ್ಲದಂತಹ ನಿಜವಾದ ವಿರಕ್ತ ನಿಜವಾದ ಬುದ್ಧಿವಂತ ಅಥವಾ ನಿಜವಾದ ಜ್ಞಾನಿ ಯಾರು ನಾನು ಜ್ಞಾನಿ ನಾನು ವಿರಕ್ತ ನಾನು ಆಧ್ಯಾತ್ಮ ಹೇಳ್ತೀನಿ ನನಗೆ ಗೊತ್ತು ಅಂತ ಹೇಳಿಕೊಂಡು ತಿರುಗೋದಿಲ್ಲ ಹಾಗಾಗಿ ಅಂಥ ಯಾವ ತೋರಿಕೆಯೂ ಇಲ್ಲದಂತಹ ಆಚಾರವನ್ನು ಹೊಂದಿರುವಂತಹ ಭಕ್ತಿ ಭಿಕ್ಷೆಯನ್ನು ಹೊಂದಿರುವಂತಹ ಭಕ್ತನಾದ ವಿರಕ್ತನನ್ನು ತೋರಿಸು ಅಂತ ಹೇಳಿ ಅಕ್ಕಮ್ಮ ಈ ವಚನದಲ್ಲಿ ಕೇಳ್ತಾರೆ ಮತ್ತು ಈ ವಚನದಲ್ಲಿ ಅದನ್ನೇ ಹೇಳೋದು ತೋರಿಕೆಯ ವಿರಕ್ತರನ್ನು ಬಿಟ್ಟು ನಿಜವಾದ ವಿರಕ್ತರನ್ನ ತೋರಿಸು ಅನ್ನುವಂಥ ಮಾತು ಈ ವಚನದಲ್ಲಿ ಬರುತ್ತೆ ಅಕ್ಕಮ್ಮನ ವಚನಗಳನ್ನು ಕಳೆದ ನಾನು ಮೂವತ್ತು ಹೆಚ್ಚು ಕಡಿಮೆ ಮೂವತ್ತು ಕಂತುಗಳಲ್ಲಿ ನಾನು ವಿಚಾರವನ್ನು ಮಾಡಿದ್ದೀನಿ ಈಗ ಅಕ್ಕಮ್ಮನ ಎಲ್ಲ ವಚನಗಳ ಸಾರವನ್ನು ಒಂದು ವಚನದಲ್ಲಿ ಅಕ್ಕಮ್ಮನ ಒಂದು ವಚನದಲ್ಲಿ ಹೇಳಬೇಕು ಅಂತ ಹೇಳಿದರೆ ಆ ಒಂದು ವಚನ ಹೇಗಿದೆ ಏನಪ್ಪ ಅಂತ ಹೇಳಿದರೆ ಎಲ್ಲ ವಚನಗಳ ಸಾರವನ್ನು ಹಿಡಿಯೋಕೆ ಸಾಧ್ಯ ಇಲ್ಲ ಅಂತ ಹೇಳಿದರು ಈ ವಚನ ಈಗ ನಾನು ಓದುವ ವಚನ ಅಕ್ಕಮ್ಮನ ಒಂದು ಉದ್ದೇಶವನ್ನು ಸಾರಬಲ್ಲದು ಅಂತ ಹೇಳಿ ನೋಡಿ ವ್ರಥಾಚಾರವೆಂದು ಹೆಸರಿಟ್ಟುಕೊಂಡಿರಪ್ಪಯ್ಯ ರಥವೆಂದರೇನು ಆಚಾರವೆಂದರೇನು ಅನ್ಯರು ಮಾಡಿದ ದ್ರವ್ಯವನ್ವಲ್ಲದಿಪ್ಪುದೇ ವ್ರತವೇ ಆರನು ಕರೆಯದಿಪ್ಪುದೇ ಆಚಾರವೇ ಪರಸ್ತ್ರೀ ಪರಧನಂಗಳಲ್ಲಿ ನಿಂದೆಗೆ ಒಡಲಾಗದಿದ್ದುದೇ ವ್ರತ ಸರ್ವಭೂತ ಹಿತನಾಗಿ ದಯವಿದ್ದುದೇ ಆಚಾರ ಇಂತಿ ಕ್ರಿಯ ಕ್ರಿಯ ಶುದ್ಧತೆಯಾಗಿ ನಿಂದುದೇ ಆಚಾರವೇ ಪ್ರಾಣವಾದ ಲಿಂಗದ ನೇಮ ಅಕ್ಕಮ್ಮ ನೇಮ ಅಂದರೆ ಏನು ಆಚಾರ ಅಂದರೆ ಏನು ವ್ರತ ಅಂದರೆ ಏನು ಇವು ಕಾಯಕ ನಿಷ್ಠೆ ಅಂದರೆ ಏನು ಆಡಂಬರದ ಭಕ್ತಿಯನ್ನು ಕಳೆದುಕೊಂಡು ಶುದ್ಧ ಭಾವಶುದ್ಧಿಯಿಂದ ಪರಮಾತ್ಮನನ್ನು ಅರಿಯುವ ಬಗೆ ಹೇಗೆ ಮತ್ತು ಸನ್ಮಾರ್ಗದಲ್ಲಿ ನಡೆಯುವ ರೀತಿ ಎಂಥದ್ದು ಆಡಂಬರದ ಭಕ್ತರನ್ನು ಕಂಡಾಗ ಶಿವ ನಡೆದು ಅಂದರೆ ಪರಮಾತ್ಮನ ಒಂದು ನಿರ್ಲಕ್ಷ್ಯ ಹೇಗಿದೆ ಅಥವಾ ಆತ ಮೌನವಹಿಸುವ ರೀತಿ ಇತ್ಯಾದಿಗಳನ್ನು ಅಕ್ಕಮ್ಮನ ನೂರೈವತ್ತು ವಚನಗಳಲ್ಲಿ ಹಲವು ವಚನಗಳ ಮೂಲಕ ನಾವು ನೋಡ್ತಾ ಬಂದ್ವಿ ಇಷ್ಟು ವಚನಗಳನ್ನು ಇಟ್ಕೊಂಡು ಮೂಲವಾಗಿ ಅಂದರೆ ಮೂಲಭೂತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು ಅಕ್ಕಮ್ಮನ ವಚನಗಳಲ್ಲಿ ನಾವು ಅಕ್ಕಮ್ಮನ ವಚನ ಸಾರವನ್ನು ಗ್ರಹಿಸಬೇಕಾಗಿರೋದು ಏನಪ್ಪ ಅಂತ ಹೇಳಿದರೆ ಅಕ್ಕಮ್ಮನ ದೃಷ್ಟಿಯಲ್ಲಿ ವ್ರತ ಅಂದರೆ ಏನು ವ್ರತ ಅಂದರೆ ನಾನು ಮತ್ತೆ 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 ಇದನ್ನು ಹೇಳೋದು ಯಾಕೆ ಅಂದರೆ ಅದು ನಮಗೆ ಸ್ಪಷ್ಟ ಆಗಬೇಕು ಅರ್ಥ ಆಗಬೇಕು ನೋಡಿ ವಚನಗಳಲ್ಲಾಗಲಿ ಹಾಡುಗಳಲ್ಲಾಗಲಿ ನಾವು ಸಾಮಾನ್ಯವಾಗಿ ಬಂದ ಬಂದ ಅಥವಾ ಈ ಥರದ ಪದ ಪುನಃ ಪುನಃ ಬಳಸ್ತೇವೆ ಮಹಾಮನೆಗೆ ಬಸವಣ್ಣ ಬಂದನಯ್ಯ ಬಂದನಯ್ಯ ಅಂತ ಈ ಥರದ ಎರಡು ಪದಗಳನ್ನು ಒಟ್ಟಿಗೆ ಬಳಸೋದು ಅಥವಾ ಮತ್ತೆ ಮತ್ತೆ ಬಳಸೋದರ ಉದ್ದೇಶ ಏನು ಅಂತ ಹೇಳಿದರೆ ಅದು ನಮಗೆ ಮನದಟ್ಟಾಗಬೇಕು ಅದು ನಮ್ಮ ಮನಸ್ಸಲ್ಲಿ ನಿಲ್ಲಬೇಕು ಅನ್ನುವ ಕಾರಣಕ್ಕೆ ಈ ಥರದೊಂದು ಪುನರಾವರ್ತನೆಯನ್ನು ನಾವು ರೂಢಿಸ್ಕೊಳ್ತೀವಿ ಸಾಹಿತ್ಯದಲ್ಲಿ ಹಾಗಾಗಿ ಇಲ್ಲಿ ನಾನು ಮತ್ತೆ ಮತ್ತೆ ನಾನು ಯಾಕೆ ಈ ರಥ ಆಚಾರಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಅಕ್ಕಮ್ಮನ ಎಲ್ಲ ವಚನಗಳಲ್ಲೂ ಪುನಃ ಪುನಃ ಯಾಕೆ ಅಕ್ಕಮ್ಮ ಅದೇ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವುಗಳು ನಮಗೆ ಮನದಟ್ಟಾಗಬೇಕಾಗಿದೆ ಆಗುವುದರ ಜೊತೆಗೆ ಅವುಗಳು ನಮ್ಮ ಬದುಕಲ್ಲಿ ಅಳವಡಿಕೆಗೊಳ್ಬೇಕಾಗಿದೆ ಅದರಂತೆ ನಾವು ನಡೀಬೇಕಾಗಿದೆ ಆ ಕಾರಣಕ್ಕಾಗಿ ಅಕ್ಕಮ್ಮ ಮತ್ತೆ ಮತ್ತೆ ತಮ್ಮ ವಚನಗಳಲ್ಲಿ ಈ ವಿಚಾರಗಳನ್ನು ಚರ್ಚೆ ಮಾಡ್ತಾ ಬರ್ತಾರೆ ಆದ್ದರಿಂದ ಮತ್ತೆ ನಾನು ಈ ಅಕ್ಕಮ್ಮನ ಈ ವಿಚಾರಗಳನ್ನು ಮತ್ತೆ ಸಂಕ್ಷಿಪ್ತವಾಗಿ ಹೇಳಿ ನಾನು ಅಕ್ಕಮ್ಮನ ವಚನಗಳನ್ನು ಇಲ್ಲಿ ಮುಗಿಸ್ತೀನಿ ಏನಪ್ಪ ಅಂತ ಹೇಳಿದ್ರೆ ರಥ ಅಂದರೆ ಏನು ಅಕ್ಕಮ್ಮನ ವಿಚಾರದಲ್ಲಿ ರಥ ಅಂತ ಹೇಳಿದರೆ ಬಾಹ್ಯ ರಥ ಅಲ್ಲ ಆಂತರಿಕ ರಥ ಅದು ನನ್ನದಲ್ಲದ್ದನ್ನು ಬಿಟ್ಟು ಅಂದರೆ ಸ್ವಾರ್ಥರಹಿತವಾದದ್ದು ಸ್ವಾರ್ಥ ಬಿಟ್ಟು ನನಗೇ ಅನ್ನೋದನ್ನು ಬಿಟ್ಟು ನನ್ನ ಪಾಲಿದ್ದನ್ನು ನಾನು ಸ್ವೀಕರಿಸಿ ಪರಧನ ಪರಸತಿ ಪರ ದ್ರವ್ಯ ಇತ್ಯಾದಿಗಳನ್ನು ನಾವು ಬಾಹ್ಯವಾಗಿ ಇರಲಿ ನೇರವಾಗಿ ಇರಲಿ ಕನಸಲ್ಲೂ ಕೂಡ ನಾವು ಬಯಸದೇ ಇರುವುದೇ ವ್ರತ ಇದು ಅಕ್ಕಮ್ಮ ಹೇಳುವ ವ್ರತ ಮತ್ತೆ ಆಚಾರ ಅಂದರೆ ಏನು ಆಚಾರ ಅಂತ ಹೇಳಿದರೆ ಶುದ್ಧವಾದ ನಡವಳಿಕೆ ಸನ್ಮಾರ್ಗದಲ್ಲಿ ನಡೆಯುವುದೇ ಆಚಾರ ಒಂದು ಮೇಲ್ನೋಟಕ್ಕೆ ಇಲ್ಲಿ ಅಕ್ಕಮ್ಮ ಇನ್ನೊಂದು ಇದನ್ನೇ ಆಚಾರ ಅಂದರೆ ಒಂದು ಅರ್ಥದ ಆಚಾರವನ್ನು ಅಲ್ಲಿ ಹೇಳಿದ ಒಂದು ವಚನದಲ್ಲಿ ಹೇಳಿದರೆ ಇಲ್ಲಿ ಮತ್ತೊಂದು ಮಾತನ್ನು ಹೇಳ್ತಾರೆ ನೋಡಿ ಸರ್ವ ಭೂತ ಹಿತವಾಗಿ ದಯವಿದ್ದುದೇ ಆಚಾರ ಸರ್ವಭೂತ ಸರ್ವ ಜೀವಿಗಳಲ್ಲೂ ಸರ್ವ ವಸ್ತು ಅಂದರೆ ಇಡೀ ಪ್ರಕೃತಿಯಲ್ಲಿ ಪ್ರಕೃತಿಯ ಸಮಸ್ತ ಜೀವಿಗಳಲ್ಲಿ ದಯೆಯನ್ನು ಅವರಿಗೆ ಹಿತವನ್ನು ಮಾಡುವಂತಹ ಗುಣವನ್ನು ಹೊಂದಿರೋದೇ ಆಚಾರ ಸರ್ವಭೂತ ಹಿತನಾಗಿ ಸರ್ವಭೂತಗಳಿಗೂ ಹಿತವನ್ನು ಉಂಟು ಮಾಡುವಂತಹ ನಡವಳಿಕೆಯನ್ನು ಹೊಂದಿರುವಂಥದ್ದು ದಯೆಯನ್ನು ಹೊಂದಿರುವಂಥದ್ದು ದಯೆಯೇ ಧರ್ಮದ ಮೂಲ ಅಂತ ನಮ್ಮ ವಚನಕಾರರ ಬಸವಣ್ಣವರೇ ಹೇಳಿರುವಂತೆ ದಯೆಯನ್ನು ಸಕಲ ಜೀವಿಗಳಲ್ಲೂ ದಯೆಯನ್ನು ಹೊಂದಿರುವಂಥದ್ದು ಇದೆಯಲ್ಲ ಅದೇ ಆಚಾರ ಸನ್ಮಾರ್ಗವೇ ಆಚಾರ ಈ ಕೆಲಸವನ್ನರಿತು ಇಂತಿ ಕ್ರಿಯನ್ನರಿತು ಕ್ರೀ ಶುದ್ಧತೆಯಾಗಿ ನಿಂದುದೆ ಇಂತೆ ಇಂತಿ ಕ್ರಿಯೆಯನ್ನರಿತು ಕೆಲಸವನ್ನು ಅರಿತು ಅಂದರೆ ಇಂಥ ಉತ್ತಮಿಕೆಯನ್ನು ಅರಿತು ಆ ಶುದ್ಧ ಉತ್ತಮಿಕೆಯಲ್ಲಿಯೇ ನಿಂದುದೆ ಅಂದರೆ ಅದರಲ್ಲೇ ನಿಲ್ಲುವಂಥದ್ದು ಆ ಶುದ್ಧತೆಯಲ್ಲೇ ಬದುಕನ್ನು ಸಾಗಿಸಿಕೊಂಡು ಹೋಗುವಂಥ ಕೆಲಸ ಮಾಡೋದಿದೆಯಲ್ಲ ಅದೇ ನೇಮ ಅಕ್ಕಮ್ಮ ಮತ್ತೊಂದು ವಿಚಾರದಲ್ಲಿ ನೇ ಮತ್ತೊಂದು ವಚನದಲ್ಲಿ ಏನು ನೇಮ ಅಂದರೆ ಏನು ಹೇಳ್ತಾರಪ್ಪ ಅಂತ ಹೇಳಿದರೆ ಅಂತರಂಗ ಬಹಿರಂಗ ಏಕವಾಗಿರುವುದೇ ನೇಮ ಅಂತ ಹೇಳಿ ಅಕ್ಕಮ್ಮ ಹೇಳ್ತಾರೆ ಹಾಗಾಗಿ ಅಕ್ಕ ಅಂತರಂಗ ಬಹಿರಂಗ ಏಕವಾಗಿದ್ದು ಮತ್ತೆ ಕೆಲಸ ಏನು ನಾನು ಆಗಲೇ ಹೇಳಿದೆ ಇವುಗಳನ್ನು ಅರಿತು ಆ ಅರಿತ ಅರಿವಿನಲ್ಲಿ ಬದುಕನ್ನು ನಡೆಸ್ಕೊಂಡು ಹೋಗೋದೇ ಆ ಅರಿವಿನಲ್ಲಿಯೇ ಬದುಕನ್ನು ಮುಂದುವರಿಸ್ಕೊಂಡು ಹೋಗೋದೇ ನೀಮ ಅಂತ ಹೇಳಿ ಅಕ್ಕಮ್ಮ ಹೇಳ್ತಾರೆ ಈ ಮೂರು ಬಹಳ ಪ್ರಮುಖವಾಗಿ ಅಕ್ಕಮ್ಮ ಹೇಳುವಂಥದ್ದು ಇನ್ನೊಂದು ಅಕ್ಕಮ್ಮಗಳು ಕಾಯಕ ನಿಷ್ಠೆ ನೀನು ಯಾರಿಗಾದರೂ ದಾನ ಮಾಡಬೇಕಾ ಏನಾದರೂ ಮಾಡಬೇಕಾ ಏನು ಬೇಕಾದರೂ ಮಾಡು ಆದರೆ ನಿನ್ನ ಕಾಯಕವನ್ನು ಮಾತ್ರ ಬಿಡ್ಬೇಡ ನಿನ್ನ ಕಾಯಕದಲ್ಲಿ ಸಂಪಾದಿಸಿದ್ದನ್ನು ನೀನು ಬೇರೆಯವರಿಗೆ ದಾಸೋಹವನ್ನು ಮಾಡು ದಾಸೋಹದ ಹೆಸರಲ್ಲಿ ಬೇರೆಯವರ ಕಾಯಕದ ಸಂಪಾದನೆಯನ್ನು ಕಸಿಬೇಡ ಅನ್ನುವಂಥ ಮಾತನ್ನು ಹೇಳ್ತಾರೆ ಮತ್ತು ನಿನ್ನ ಕಾಯಕ ಯಾರ ಮನೆಯಲ್ಲಿ ಕಾಯಕ ನಿಷ್ಠರು ಇರ್ತಾರೋ ನಿಷ್ಠೆಯಿಂದ ಕಾಯಕವನ್ನು ಮಾಡ್ಕೊಂಡು ಹೋಗ್ತಾನೋ ಅವನ ಮನೆಯೇ ಅವನ ಮನೆಯಂಗಳವೇ ಶಿವನ ಕೈಲಾಸ ಸ್ಥಾನ ಅದೇ ಕೈಲಾಸ ಅಂತ ಹೇಳಿ ಅಕ್ಕಮ್ಮ ಹೇಳುವಂಥದ್ದು ಅಂದರೆ ಕಾಯಕ ನಿಷ್ಠೆಯನ್ನು ಅಕ್ಕಮ್ಮ ಅಷ್ಟರ ಮಟ್ಟಿಗೆ ತಿಡಿತಾನೆ ನೀನು ಕಾಯಕ ನಿಷ್ಠೆಯನ್ನು ಹೊಂದಿದ್ದೆ ಅಂದರೆ ನಿನ್ನ ಮನೆಯ ಅಂಗಳವೇ ಕೈಲಾಸ ಅನ್ನುವಂಥ ಮಾತನ್ನು ಕಾಯಕ ನಿಷ್ಠೆಯ ಬಗ್ಗೆ ಅಕ್ಕಮ್ಮ ಹೇಳ್ತಾರೆ ಹಾಗೆ ದಯೆ ಮತ್ತು ಧರ್ಮದ ಬಗ್ಗೆ ಕೂಡ ಅಕ್ಕಮ್ಮ ಸಾಕಷ್ಟು ವಿಚಾರಗಳನ್ನು ಹೇಳುವಂಥದ್ದು ಜಂಗಮರ ಬಗ್ಗೆ ಕೂಡ ಜಂಗಮ ಅನ್ನೋದು ಒಂದು ಪದವಿ ಜಂಗಮತ್ವದ ಬಗ್ಗೆ ಅಕ್ಕಮ್ಮ ಮಾತನಾಡುವಂಥ ಹೊತ್ತಲ್ಲಿ ಜಂಗಮತ್ವವನ್ನು ಸಾಧಿಸಿದವರನ್ನು ಜಂಗಮರನ್ನು ಗೌರವಿಸಬೇಕು ಆ ಮೂಲಕ ನಾವು ಮುನ್ನಡಿಬೇಕು ಅನ್ನೋದನ್ನು ಕೂಡ ಅಕ್ಕಮ್ಮಲ್ಲಿ ಹೇಳ್ತಾರೆ ಹೀಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಬದುಕಿಗೆ ಮಾರ್ಗದರ್ಶಕವಾದ ವಚನಗಳನ್ನು ಅಕ್ಕಮ್ಮನಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಸುಮಾರು ನೂರೈವತ್ತು ವಚನಗಳನ್ನು ನಾವಿಲ್ಲಿ ಓದಿ ವ್ಯಾಖ್ಯಾನ ಮಾಡಿಲ್ಲ ಅಂದರೂ ಸಾಕಷ್ಟು ವಚನಗಳನ್ನು ನಾನು ಓದಿ ಮತ್ತೆ ವಚನಗಳ ವಿಚಾರ ಪುನರಾವರ್ತನೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಹಲವು ವಚನಗಳನ್ನು ಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಅಕ್ಕಮ್ಮನ ವಚನಗಳ ಸಾರವನ್ನು ನಿಮ್ಮ ಮುಂದೆ ಇಡುವ ಅವಕಾಶ ಮಾಡಿಕೊಟ್ಟಿದ್ದಂತಹ ಬಸವ ಟಿ ವಿಗೆ ನಾನು ವಂದಿಸುತ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ಮತ್ತು ಐದಕ್ಕೆ ಲಕ್ಕಮ್ಮನ ವಚನಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಪಾಲ್ಗೊಳ್ತೇನೆ ಶರಣು ಶರಣಾರ್ಥಿ